ರೈತರಿಂದ ನೇರವಾಗಿ ಮಸಾಲಾ ಪದಾರ್ಥಗಳನ್ನ ಖರೀದಿಸಿ ಗ್ರಾಮೀಣ ಶೈಲಿಯಲ್ಲಿ ತಯಾರು ಮಾಡಲಾದ ಏಕೈಕ ಮಸಾಲಾ ಪೌಡರ್ ಅಂದ್ರೆ ಅದು ತ್ರಿಶೂ ಮಸಾಲಾ ಪೌಡರ್ ಮಾತ್ರ ಹೋಗೋಣ ಶಿರಾ ವಿಧಾನಸಭಾ ಕ್ಷೇತ್ರ ಸದ್ಯಕ್ಕೆ ರಾಜೇಶ್ ಗೌಡ್ರು ಬಿಜೆಪಿಯಿಂದ ಬಯಲಕ್ಷಣಲ್ಲಿ ಗೆದ್ದು ಎಮ್ ಎಲ್ ಎ ಆದ್ರು ಆ ಎಮ್ ಎಲ್ ಎ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಏನೋ ಇಡೀ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡ್ತಾ ಬಂದಂತ ಸ್ಥಾನವನ್ನು ಉಳಿಸ್ಕೊಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಯಾರ್ ಕ್ಯಾಂಡ್ ಗೊತ್ತಿಲ್ಲ ಗೊಂದಲ ಇದೆ ಅದೇ ಸದಸ್ಯ ಕೊಡ್ತಾರೆ ಜಯ ಕೊಡ್ತಾರ ಅಂತ ಆಮೇಲೆ ಜೆಡಿಎಸ್ ವೈಟ್ ಮಾಡ್ತಿದಾರೆ ಯಾರು ಕೊಟ್ಟಿಲ್ಲ ಅವ್ರನ್ನ ಕರ್ಕೊಂಡ್ಬಹುದಾ ಅಂತ ಚರ್ಚೆ ಇದೆ ಇನ್ನು ಫೈನಲ್ ಆಗಿಲ್ಲ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಇನ್ನು ಫೈನಲ್ ಆಗಿಲ್ಲ ಯಾರು ಅಂತ ಆ ಗೊಂದಲ ಇರುವ ಕಾರಣ ಬಿಜೆಪಿ ರಾಜೇಶ್ ಗೌಡ ಪಾರ್ಟಿ ಆಗಿ ಜೆಡಿಎಸ್ ಸ್ಟ್ರಾಂಗ್ ಅನ್ನೋದಿತ್ತು ಯಾಕಂದ್ರೆ ಜೈಚಂದ್ರ ಬರ್ತಾರೆ ಬರ್ತಾರೆ ಮೂವ್ಮೆಂಟ್ಸ್ ಇನ್ನು ಶುರುವಾಗಿ ಸೊ ಹಾಗಾಗಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಗೊಂದಲ ಅಲಿ ಶಾಸಕ ರಾಜೇಶ್ ಗೌಡ್ ನೋಡಿ ಸ್ವಲ್ಪ ನವರ ಕಾಂಗ್ರೆಸ್ ಹ್ಮ್ ಅಟ್ ಲೀಸ್ಟ್ ಇನ್ನೊಂದ್ ಹತ್ತನೇ ದಿನ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಅವಕಾಶ ಆಗತ್ತೆ ಜೆಡಿಎಸ್ ಇವರು ಇನ್ನೂ ಲೇಟ್ ಮಾಡ್ಕೊಂಡ್ರೆ ರಾಜೇಶ್ ಗೌಡ ಕಮಲ ಚಿಹ್ನೆಯಲ್ಲಿ ರಿಸಲ್ಟ್ ಮಾಡ್ಕೊಂಡು ಹೋಯ್ತಾರೆ ಆದ್ರೆ ರಾಜೇಶ್ ಗೌಡರು ಅವ್ರೇನು ಯಾವ್ದೋ ಎಡವಟ್ಟಾಗಿ ಗೆದ್ದಿದ್ದಲ್ಲ ತಂದೆ ಕೂಡ ಅಲ್ಲಿ ಎಂದ ಎಂ ಎಲ್ ಆಗಿದ್ರು ಹಿಂದೆ ಎಂ ಪಿ ಆಗಿದ್ರು ಅವ್ರದೊಂದು ಹೋಲ್ಡ್ ಇದೆ ಜೊತೆಗೆ ಸರ್ವಿಸ್ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಾವ್ರೆ ಇವರು ಮತ್ತೆ ಸಿದ್ದರಾಮಯ್ಯ ಅವ್ರ ಮಗ ಐತಿ ಅಂದ್ರೆ ಇಬ್ಬರು ಆಪ್ತರು ಅತ್ಯಾಪ್ತರು ಬಟ್ ರಾಜೇಶ್ ಗೌಡ ಕೂಡ ತಂತ್ರ ಪ್ರತಿ ತಂತ್ರ ಎಲ್ಲಾನು ಮಾಡೋ ಕೆಪಾಸಿಟಿ ಇದೆ ಸಂದರ್ಭ ಬಂದಾಗ ಶಕ್ತಿ ಪ್ರದರ್ಶನ ಗೌಡ ರೆಡಿ ರೆಡಿ ಮಾಡ್ತಾರೆ ಬಟ್ ಶಿರಾದಲ್ಲಿ ರಾಜೇಶ್ ಗೌಡ ಮುನ್ನಡೆಯ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ